ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಬಿಜೆಪಿ ಮುಖಂಡರಿಗೆ ಶಾಸಕ ಎಂಟಿ ಕೃಷ್ಣಪ್ಪ ತಿರುಗೇಟು ನೀಡಿದರು. ಟೀಕಿಸುವ ಮೊದಲು ತಮ್ಮ ಜವಾಬ್ದಾರಿ ತಿಳಿಯಲಿ ಎಂದರು. ಶಾಸಕರು ಅಧಿಕಾರಿಗಳೊಟ್ಟಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡರೆ ಉತ್ತಮ ಕೆಲಸ ಸಾಧ್ಯ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದರು. ಗುಬ್ಬಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಸ್ಪುರ ಹೋಬಳಿಯನ್ನ ಅಭಿವೃದ್ದಿ ಮಾಡಿಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪಕ್ಕೆ ಉತ್ತರ ನೀಡಿದರು. ಸಿಎಸ್ಪುರ ಕೆರೆಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಕುಡಿಯುವ ಕೇವಲ 45 ಎಂಸಿಎಫ್ಟಿ ನೀರು ನಿಗದಿ ಮಾಡಲಾಗಿತ್ತು. ಅದನ್ನ ನಾನು ಕೆರೆ ಸಂಪೂರ್ಣವಾಗಿ ತುಂಬಲು 295 ಎಂಸಿಎಫ್ಟಿ ನೀರು ಅಗತ್ಯವಿದ್ದು ಅದರ ಅನುಮೋದನೆ ಮಾಡುವಂತಹ ಕೆಲಸ ಮಾಡಿದ್ದೇನೆ. ಹೇಮಾವತಿ ನೀರಿನ ವಿಚಾರದಲ್ಲಿ ನಾನು ಯಾವತ್ತೂ ನಾಟಕವಾಡಿಲ್ಲ. ನೀರು ಬರುವಂತಹ ವೇಳೆಗೆ ಅದರ ಮುಂದಿನ ಕೆರೆಗಳಿಗೆ ನೀರು ಹರಿಸಿದ ಕಾರಣ ಸಿಎಸ್ಪುರ ಕೆರೆಗೆ ನೀರು ಹರಿಯಲಿಲ್ಲ. ಅದಕ್ಕೆ ಕಾರಣ ನೇರವಾದ ನಾಲೆ ಈ ಕೆರೆಗೆ ಇಲ್ಲದೇ ಇರುವುದೇ ಆಗಿದೆ. ಅದನ್ನ ತುಂಬಿಸಲು ಸಾಧ್ಯವಾಗಲಿಲ್ಲ. ಆದರೆ ಮುಂದಿನ ಬಾರಿಗೆ ಸುಮಾರು 5 ಕೋಟಿ ಹಣದಲ್ಲಿ ಕೆರೆಗೆ ನೇರವಾಗಿ ನಾಲೆಯನ್ನ ಮಾಡಿ ಶಾಶ್ವತವಾಗಿ ನೀರು ತುಂಬಿಸುವ ಕೆಲಸವನ್ನ ಮಾಡಲು ಬದ್ದನಾಗಿದ್ದೇನೆ ಎಂದರು. ಯಾರ ಬಗ್ಗೆಯೂ ಲಘುವಾಗಿ ಮಾತನಾಡಬಾರದು. ಮಾಡಿರುವಂತಹ ಕೆಲಸವನ್ನ ತಿಳಿದು ಮಾತನಾಡಬೇಕು. ನನ್ನ ಕ್ಷೇತ್ರದ ಜನರಿಗೆ ನಾನು ಏನು ಹಾಗೂ ನನ್ನ ಕೆಲಸ ಏನು ಎಂಬುದು ತಿಳಿದಿದೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವವರು ಶಾಸಕರ ಮೇಲೆ ಮಾತನಾಡುವಾಗ ತಿಳಿದು ಮಾತನಾಡಬೇಕು. ನನ್ನ ಕ್ಷೇತ್ರದಲ್ಲಿ 65 ವರ್ಷದಲ್ಲಿ ಅಭಿವೃದ್ದಿಯಾಗದಂತಹ ಕೆಲಸವನ್ನ ನಾನು 15 ವರ್ಷದಲ್ಲಿ ಮಾಡಿ ತೋರಿಸಿದ್ದೇನೆ ಎಂದರು. ಈ ಸರಿ ನಾನು ಕುಡಿಯೋ ನೀರಿಗೆ ಸೇರಿಸಿ ಸರ್ಕಾರ ಆದೇಶ ಮಾಡಿ ನಮಗೆಲ್ಲ ಕಾಪು ಕೊಟ್ಟಿದ್ದೀನಿ. ಆ 31 ಗ್ರಾಮ ನೀರು ಕೂಡ ಮಾಡಿದ್ದೀನಿ. ಆದ್ರೆ ಕೆರೆ ತುಂಬಿದ ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ ನಾಟಕ ಅಂತ. ನಾನು ನಾಟಕ ಮಾಡಲ್ಲ, ನಾನು ಹೋರಾಟ ನಾನು ಮಾಡಿದ್ದೀನಿ. ಜನ ಇವ್ರಿಗೂ ಓಟ್ ಕೊಟ್ರಲ್ಲ, ಇವ್ರು ಕೆರೆ ತುಂಬ ಇವ್ರ ಕರ್ತವ್ಯ ಏನ್ ಮಾಡ್ತಾರೆ? ಇವ್ರ ಹೋರಾಟ ಏನು? ಇವ್ರು ಜನ ಇವ್ರು ಓಟ್ ಹಾಕಿಬಿಡಲ್ಲ. ಇವ್ರಾಗ ಸುಪ್ತಿದ್ರು ಯಾವ ಜನ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವರಲ್ಲ ಇತ್ತೀಚೆಗಲ್ಲ, ಅವತ್ತು ಕೆರೆಗೆ ಕುಡಿಯೋ ನೀರು ಸೇರಿಸೋ ದಿವಸ ನಗರದ ಪ್ರತಿಭಟನೆ ಮಾಡಿದ್ರು, ತಾವೆಲ್ಲ ಬಂದಿದ್ರಿ. ಬಹುಶಃ ನಾವು ಹೋರಾಟ ಮಾಡಿ ಕುಡಿಯೋ ನೀರಿಗೆ ನಾವು ಸೇರಿಸ್ತಾ ಇದ್ರೆ ಯಾವತ್ತು ಸಹ ಸಿಎಸ್ಪುರ ಜೀವನ ನೀರು ಬರ್ತಿರ್ಲಿಲ್ಲ. ಇವತ್ತು ಯಾವುದೇ ಸರ್ಕಾರ ಬರಲಿ, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆಗಿದೆ ಈಗ ಮಾನಿಟರಿಂಗ್ ಮಾಡಬೇಕು ಅಂತ. ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ರೈತ. ಹೋಬಳಿ ಅಧ್ಯಕ್ಷ ನಂಚಿಗೌಡ, ತಾಲೂಕು ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ಬೀರಮಾರನಹಳ್ಳಿ ನರಸೇಗೌಡ, ವೀರೇಶ್, ಗಂಗಾಧರಪ್ಪ, ನರಸೇಗೌಡ, ಮೂರ್ತಣ್ಣ ಹಾಗೂ ಇನ್ನಿತರರು ಹಾಜರಿದ್ದರು. ಮಾತೃಭಾಷೆ ಕನ್ನಡ ಕುಟುಂಬ ಭಾಷೆಯಾಗಿ ಬೆಳಗಳಿ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ತುಮಕೂರಿನ ಹೊರಪೇಟೆಯ ನಾನು ಉಪ್ಪಿ ಅಭಿಮಾನಿ ಬಳಗ 8ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ, ನಮ್ಮ ಮಾತೃಭಾಷೆ ಕನ್ನಡ ಕುಟುಂಬದ ಭಾಷೆಯಾಗಬೇಕು. ಮಕ್ಕಳು ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೂ ಅವರೊಂದಿಗೆ ಮನೆಯಲ್ಲಿ ಎಲ್ಲರೂ ಕನ್ನಡದೊಂದಿಗೆ ಮಾತನಾಡಿ ಮಕ್ಕಳಿಗೆ ಶುದ್ದ ಕನ್ನಡ ಕಲಿಸಿ ಅವರಲ್ಲಿ ಮಾತೃಭಾಷೆ ಪ್ರೇಮ ಬೆಳೆಸಬೇಕು ಎಂದರು. ಸರಳವಾಗಿ ನಿರಾಳವಾಗಿ ಮಾತನಾಡಲು ಮಾತೃಭಾಷೆಗೆ ಶಕ್ತಿಯಿದೆ. ಪ್ರತಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲೂ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಲು ಆಂದೋಲನಗಳಾಗಬೇಕು, ಭಾಷೆ ಬಳಸುವ ಕಾರ್ಯಗಳಾಗಬೇಕು ಎಂದು ಜ್ಯೋತಿ ಗಣೇಶ್ ಹೇಳಿದರು. ರಾಜ್ಯೋತ್ಸವ ಕಾರ್ಯಕ್ರಮಗಳು ಆಯಾ ಬಡಾವಣೆಯ ಮಾತೃಭಾಷೆ ಸಂಸ್ಕೃತಿ ಬಿತ್ತುವ ಸಂಘಟನೆಗಳಾಗಿ ಕಾರ್ಯ ಮಾಡಬೇಕು. ಭಾವೈಕ್ಯತೆ ಸೌಹಾರ್ದತೆಗೆ ರಾಜ್ಯೋತ್ಸವ ಸಮಿತಿಗಳು ಸಹಕಾರಿಯಾಗಬೇಕು ಎಂದರು. ಶಕ್ತಿ ಕೇಂದ್ರದ ಅಧ್ಯಕ್ಷ ಟಿಎಂ ರವಿಕುಮಾರ್, ಉದ್ಯಮಿ ಕಲ್ಯಾಣ್, ಗಿರೀಶ್ ಗೌಡ, ಸಂಘದ ಅಧ್ಯಕ್ಷ ರೆಡ್ಡಿ, ಚಿಕ್ಕೇಗೌಡ, ನವೀನ್, ಯಶಸ್, ರೇಣು ಮೊದಲಾದವರು ಭಾಗವಹಿಸಿದ್ರು. ಹಿಂದೂ ರಕ್ಷಣಾ ವೇದಿಕೆ ಗುಬ್ಬಿಯಲ್ಲಿ ಪರೇಶ್ ಮುಸ್ತಾ ಸಾವಿನ ಪ್ರಕರಣ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ. ಆಡಳಿತ ಮಾಡುತ್ತಿರುವ ಸರ್ಕಾರ ಕಾನೂನು ಕಾಪಾಡುವ ಕಾರ್ಯ ಮಾಡುತ್ತಿಲ್ಲ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಆನಾ ಲಿಂಗಪ್ಪ ದೂರಿದರು.
ಗುಬ್ಬಿ ಬಸ್ ನಿಲ್ದಾಣದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಪರಶ್ ಮೆಸ್ತಾ ಪ್ರಕರಣವನ್ನು ರಾಷ್ಟೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿ ನಡೆದ ಬೃಹತ್ ಪ್ರತಿಭಟನೆ ವೇಳೆ ಮಾತನಾಡಿ, ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ನಡೆದಿರುವ ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯ ದಬ್ಬಾಳಿಕೆ ಕಿರುಕುಳದ ವಿರುದ್ದ ಹಾಗೂ ಹೊನ್ನಾವರದ ಪರೇಶ್ ಮಸ್ತಾ ಕೊಲೆ ಪ್ರಕರಣವನ್ನು ಆಡಳಿತ ಸರ್ಕಾರ ರಾಷ್ಟೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದರು. ಗೋರಕ್ಷಣಾ ಸಮಿತಿ ಅಧ್ಯಕ್ಷ ಭೈರಪ್ಪ ಮಾತನಾಡಿ, ಪರೇಶ್ ಮಸ್ತಾ ಸಾವು ಮರಣೋತ್ತರ ಪರೀಕ್ಷೆ ವರದಿಗಿಂತ ಮುಂಚೆಯೇ ಅದೊಂದು ಸಹಜ ಸಾವು ಎಂದು ಜಿಲ್ಲಾಡಳಿತ ಘೋಷಿಸುತ್ತದೆ. ಅಂದರೆ ಇದರ ಹಿಂದೆ ಕಾಣದ ಕೈಗಳು ಎಷ್ಟು ಕೆಲಸ ಮಾಡುತ್ತಿವೆ ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ. ಇಂತಹ ಭೀಕರ ಘಟನೆ ತಿರುಚುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಹತ್ಯೆ ಮಾಡಿರುವವರ ವಿರುದ್ಧ ಸರಿಯಾಗಿ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಜನರು ರಸ್ತೆಗಿಳಿದು ಹೋರಾಟ ಮಾಡುವಂತಹ ಅನಿವಾರ್ಯತೆ ಬರುತ್ತಿರಲಿಲ್ಲ ಎಂದರು. ಮುಖಂಡರಾದ ಜೆಎನ್ ಬೆಟ್ಟಸ್ವಾಮಿ, ದಿಲೀಪ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಜನಪ್ಪ, ಜಗನ್ನಾಥ್, ಮುಖಂಡರಾದ ದಿಲೀಪ್ ಕುಮಾರ್, ದಯಾನಂದ್ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತುಮಕೂರಿನ ನ್ಯಾಯಾಲಯ ಆವರಣದಲ್ಲಿ ಕಾರ್ ಡಿಟಿಪಿ ಸೆಂಟರ್ಗಳು ತಲೆ ಎತ್ತಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ದೊಡ್ಡ ಸಮಸ್ಯೆಯಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರು ನಗರದಲ್ಲಿ ವಾಹನಗಳ ಪಾರ್ಕಿಂಗ್ ಸಮಸ್ಯೆ ದೊಡ್ಡ ಭೂತವಾಗಿ ಕಾಡಲಾರಂಭಿಸಿದೆ. ಅಷ್ಟೇ ಏಕೆ, ಪಾರ್ಕಿಂಗ್ ವ್ಯವಸ್ಥೆ ಹಣ ಮಾಡುವ ದಂಧೆಗೂ ಕಾರಣವಾಗುತ್ತಿದೆ. ಹೌದು, ತುಮಕೂರು ನಗರ ವೇಗವಾಗಿ ಬೆಳೆಯುತ್ತಿರುವ ನಗರ, ಸ್ಮಾರ್ಟ್ ಸಿಟಿ ಎಂಬ ಗೌರವಕ್ಕೂ ಪಾತ್ರವಾದ ಊರು. ಆದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಸ್ಮಾರ್ಟ್ ಆಗಿ ಇಲ್ಲ. ಯಾವುದೇ ಪ್ರಮುಖ ರಸ್ತೆಗೆ ಹೋದರೂ ಸುವ್ಯವಸ್ಥಿತ ಪಾರ್ಕಿಂಗ್ ಇಲ್ಲ. ವಾಹನ ಸವಾರರು ಅನಿವಾರ್ಯವಾಗಿ ತಮ್ಮ ವಾಹನವನ್ನು ನಿಲ್ಲಿಸಿ ಹೋಗಿ 10 ನಿಮಿಷ ಬಿಟ್ಟು ಬಂದು ನೋಡಿದರೆ ಅಲ್ಲಿ ವಾಹನವೇ ಇರಲ್ಲ. ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗ್ ನೆಪದಲ್ಲಿ ವಾಹನಗಳನ್ನು ಲಾರಿಗೆ ತುಂಬಿಕೊಂಡು ಹೋಗಿರುತ್ತಾರೆ. ಇದರಿಂದ ವಾಹನ ಸವಾರರು ಪಜ್ಜೀತಿ ಪಡುವುದು ಅನಿವಾರ್ಯ. ನಾವು ಬಹುಮುಖ್ಯವಾಗಿ ಹೇಳ ಹೊರಟಿರುವುದು ನಗರದ ನ್ಯಾಯಾಲಯದ ಆವರಣದಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ. ಇಲ್ಲಿ ಬೈಕ್ಗಳಿಗೆ ಪಾರ್ಕಿಂಗ್ ಎಲ್ಲಿದೆ, ನೋ ಪಾರ್ಕಿಂಗ್ ಜಾಗ ಯಾವುದು ಎಂಬುದೇ ಗೊತ್ತಿಲ್ಲ. ನ್ಯಾಯಾಲಯ ಸಬ್ ರಿಜಿಸ್ಟರ್ ಕಚೇರಿ, ಕೃಷಿ ಇಲಾಖೆ ಒಂದೇ ಕಡೆ ಇರುವುದರಿಂದ ನಿತ್ಯ ಸಾವಿರಾರು ಜನರು ಕೆಲಸ ಕಾರ್ಯಗಳಿಗೆ ಬರುತ್ತಾರೆ. ಆದರೆ ಇಲ್ಲಿ ಗಾಡಿ ನಿಲ್ಲಿಸುವುದಕ್ಕೆ ಜಾಗವಿಲ್ಲ, ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆ ನಿಲ್ಲಿಸಿ ಹೋಗ್ತಾರೆ. ನ್ಯಾಯಾಲಯದ ಆವರಣದಲ್ಲಿ ಬೈಕ್ಗಳನ್ನು ನಿಲ್ಲಿಸುವುದಕ್ಕೆ ಜಾಗವಿಲ್ಲ, ಆದರೆ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ಡಿಟಿಪಿ ಸೆಂಟರ್ಗಳು ತಲೆ ಎತ್ತಿವೆ. ಸುಮಾರು 10-12 ಓಮಿನಿ ಕಾರ್ಗಳು ಬೈಕ್ ಪಾರ್ಕಿಂಗ್ ಜಾಗದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿಂತಿರುತ್ತವೆ. ಆದರೆ ಇವು ಸುಮ್ಮನೆ ನಿಂತಿರಲ್ಲ, ಈ ಕಾರ್ಗಳ ಒಳಗೆ 1-2 ಕಂಪ್ಯೂಟರ್ ಪ್ರಿಂಟರ್ ಇಟ್ಟುಕೊಂಡು ಡಿಟಿಪಿ ಮಾಡಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಇಲ್ಲಿ ಕಾರ್ಗಳನ್ನು ನಿಲ್ಲಿಸಿರುವುದರಿಂದ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇನ್ನು ಅನಧಿಕೃತವಾಗಿ ಕಾರ್ಗಳನ್ನು ನಿಲ್ಲಿಸಿಕೊಂಡು ಡಿಟಿಪಿ ಕೆಲಸ ಮಾಡುತ್ತಿರುವುದು ಟ್ರಾಫಿಕ್ ಪೊಲೀಸರಿಗೂ ಗೊತ್ತಿರುವ ವಿಚಾರ. ಆದರೆ ಪೊಲೀಸರು ಇವುಗಳನ್ನು ಎತ್ತಿಸುವ ಕಾರ್ಯ ಮಾತ್ರ ಮಾಡುತ್ತಿಲ್ಲ. ಪ್ರತಿ ತಿಂಗಳು ಪೊಲೀಸರಿಗೆ ಕಾರ್ ಡಿಟಿಪಿ ಸೆಂಟರ್ನವರಿಂದ ಕಪ್ಪಕಾಣಿಕೆ ಸಂದಾಯವಾಗುತ್ತಿದೆ. ಅದಕ್ಕೆ ಕಾರ್ ಡಿಟಿಪಿ ಯಾವುದೇ ಭಯವಿಲ್ಲದೆ ಸರಾಗವಾಗಿ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪಾರ್ಕಿಂಗ್ ಜಾಗದಲ್ಲಿ ಕಾರು ನಿಲ್ಲಿಸಿಕೊಂಡು ಡಿಟಿಪಿ ಮಾಡುವ ಕಾರ್ಯಕ್ಕೆ ಇಲ್ಲಿನ ಟೈಪಿಸ್ಟ್ಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು 16 ವರ್ಷಗಳಿಂದ ಟೈಪಿಂಗ್ ಮಿಷಿನ್ ಇಟ್ಟುಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದೇವೆ, ಇದರಿಂದಲೇ ನಮ್ಮ ಬದುಕು ನಡೆಯುತ್ತಿದೆ. ಆದರೆ ಏಕಾಏಕಿ ಕಾರ್ಗಳಲ್ಲಿ ಕಂಪ್ಯೂಟರ್ ಇಟ್ಟುಕೊಂಡು ಕೆಲವರು ಡಿಟಿಪಿ ಮಾಡಿಕೊಡುತ್ತಿದ್ದಾರೆ, ಇದರಿಂದ ನಮ್ಮ ವ್ಯವಹಾರಕ್ಕೂ ಹೊಡೆತ ಬಿದ್ದಿದೆ. ಜೊತೆಗೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೂ ದೊಡ್ಡ ಸಮಸ್ಯೆಯಾಗಿದೆ. ಈ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೆ ಹಲವು ಬಾರಿ ದೂರು ನೀಡಿದರೂ ಕ್ರಮ ಜರುಗಿಸಿಲ್ಲ. ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತ್ತ ಗಮನಹರಿಸಿ ಇಲ್ಲಿ ನಿಲ್ಲಿಸುವ ಕಾರ್ಗಳನ್ನು ಎತ್ತಿಸಬೇಕು ಎಂದು ಟೈಪಿಸ್ಟ್ಗಳು ಒತ್ತಾಯಿಸಿದ್ದಾರೆ.
ಗೊತ್ತಿಲ್ಲದೆ ಇರೋರು ಬಂದು ಬೇರೆ ಕಡೆ ವೆಹಿಕಲ್ ನಿಲ್ಲಿಸೋದ್ರಿಂದ ಅಲ್ಲಿ ಫೈನ್ಗಳನ್ನೆಲ್ಲ ಕಟ್ಟಿದ್ದಾರೆ. ಈ ಥರ ಅನಾನುಕೂಲ ಆಗ್ತಾ ಇದೆ. ಮತ್ತು ವ್ಯಾನ್ಗಳು ಇಟ್ಕೊಂಡು ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ಬರೀ ಟೈಪಿಂಗು ಒಂದು ಟೇಬಲ್ ಇಟ್ಕೊಂಡು ಜೀವನ ಮಾಡ್ತಾ ಇರೋರು ಆಲೆ 15-20 ವರ್ಷದಿಂದನೂ ಅವರು ಇದೇ ಜೀವನ ಮಾಡ್ತಾ ಇರೋದು. ಅವರು ಬೇರೆ ರೀತಿ ಯಾವುದೇ ರೀತಿ ಅನುಕೂಲ ಮಾಡಿಕೊಂಡು ಬೇರೆ ಏನು ಕೆಲಸನೂ ಮಾಡ್ತಾ ಇಲ್ಲ. ಇದರಿಂದನೇ ಅವ್ರ ಜೀವನ ಸಾಕ್ತಾ ಇರೋದು. ಇವಾಗ ಸಿಸ್ಟಮ್ನವ್ರು ಬಂದು ಈ ಟ್ರಾಫಿಕ್ ನಿಲ್ಲಿಸೋ ಜಾಗದಲ್ಲಿ ಇದು ಫೋರ್ ವೀಲರ್ ಥರ ಈ ವ್ಯಾನ್ ಹಾಕ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ಗೂ ಅನಾನುಕೂಲ ಆಗ್ತಾ ಇದೆ. ಇಲ್ಲಿ ಟೈಪಿಂಗ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರ್ಗೂ ತೊಂದರೆ ಆಗ್ತಾ ಇದೆ. ಮಾಡ್ತಾ ಇದ್ದೀವಿ ಸರ್, ಅವರು ಬರ್ತಾರೆ. ಒಂದು ಸ್ವಲ್ಪ ದಿವಸ ಆ ಕಡೆ ಸೈಡಲ್ಲಿದ್ದರು, ಈಗ ಎಲ್ಲಂದ್ರೆ ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಇವಾಗ ಅದನ್ನು ತೆರವುಗೊಳಿಸ್ಬಿಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟು ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ವ್ಯಾನ್ ಬರುತ್ತೆ, ಎಲ್ಲ ತುಂಬಿಕೊಂಡು ಹೋಗುತ್ತೆ. ಹಾಗೆ ಪಾರ್ಕಿಂಗಿಗೆ ಅಂತ ಈ ಕಡೆ ಲೆನ್ನಲ್ಲಿ ಜಾಗ ಬಿಟ್ಟವ್ರು ಪೊಲೀಸ್ನವರು. ಇಲ್ಲೆಲ್ಲ ವ್ಯಾನ್ ನಿಲ್ಲಿಸ್ಕೊಂಡಿರ್ತಾರೆ. ಅವಾಗ ಟೂ ವೀಲರ್ ಎಲ್ಲ ತುಂಬ್ಕೊಂಡು ಹೋಗ್ತಾರೆ, ಇವ್ರು ಕೆಲಸ ಮಾಡ್ಕೊತಾ ಇರ್ತಾರೆ. ಪಾಪ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರ ಜೋಬಲ್ಲಿ ದುಡ್ಡಿರಲ್ಲ. ಅಂಥವ್ರೆಲ್ಲ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಫೈನ್ಗಳು ಕಟ್ಟಿ ಅವ್ರೇನೋ ಕಷ್ಟಕ್ಕೆ ಬಂದಿರ್ತಾರೆ, ಇಲ್ಲಿ ಅಫಿಡವಿಟ್ಗಳು ಮಾಡಿಸ್ಕೊಳಕ್ಕೆಲ್ಲ ಬಂದಿರ್ತಾರೆ. ಅಂಥವ್ರೆಲ್ಲ ಹೋಗಿ ಹೋಗಿ ಅಲ್ಲಿ ಫೈನ್ ಕಟ್ಬತ್ತವ್ರು. ಆದ್ದರಿಂದ ಈ ವ್ಯಾನ್ನವ್ರನ್ನ ಎತ್ತಿಸಿ ಇಲ್ಲಿ ಟೂ ವೀಲರಿಗೆ ಪಾರ್ಕಿಂಗ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಒಟ್ಟಾರೆ ನ್ಯಾಯಾಲಯದ ಆವರಣದಲ್ಲಿನ ಕಾರ್ ಡಿಟಿಪಿ ಸೆಂಟರ್ಗಳನ್ನು ಎತ್ತಿಸುವ ಅಗತ್ಯವಿದೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಉತ್ತಮಪಡಿಸಬೇಕಿದೆ. ಪೊಲೀಸರು ಆ ಕಾರ್ಯ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸಭೆಗೆ ಸರಿಯಾಗಿ ಮಾಹಿತಿ ನೀಡದ ಅಧಿಕಾರಿಗಳನ್ನು ಸಭೆಯಿಂದ ಹೊರಹಾಕಿದ ಘಟನೆ ಕುಣಿಗಲ್ ತಾಲೂಕು ಪಂಚಾಯಿತಿಯಲ್ಲಿ ನಡೆದಿದೆ. ಅಸಮರ್ಪಕ ಬೇಜವಾಬ್ದಾರಿ ಉತ್ತರ ನೀಡಿದ ಅಧಿಕಾರಿಗಳ ವಿರುದ್ದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಸರಿಯಾಗಿ ಸಿದ್ದತೆ ಮಾಡಿಕೊಂಡು ಬಾರದ ಸಿಡಿಪಿಒ ಹಾಗೂ ಆಹಾರ ಇಲಾಖಾಧಿಕಾರಿಗಳನ್ನು ಸಭೆಯಿಂದ ಹೊರಗೆ ತಳ್ಳಿಸಿದ ಘಟನೆ ನಡೆಯಿತು. ಕುಡಿಗಲ್ನಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆದಿದ್ದು, ಸಭೆಯ ಪ್ರಾರಂಭದಲ್ಲೇ ಬೆಸ್ಕಾಂ ಸೇರಿದಂತೆ ಕೆಲ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದು ಅಧ್ಯಕ್ಷರ ಅಸಮಾಧಾನಕ್ಕೆ ಕಾರಣವಾಯಿತು. ಸಭೆಗೆ ಹಾಜರಾಗದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ವರದಿ ನೀಡುವಂತೆ ಸೂಚನೆ ನೀಡಿದ್ರೂ ಆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದ ತಾಲೂಕು ಪಂಚಾಯಿತಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು. ರಾಷ್ಟೀಯ ಹೆದ್ದಾರಿ 75ರಲ್ಲಿ ಬಹುತೇಕ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿ ಕಳಪೆ ಗುಣಮಟ್ಟದ ಆಹಾರ ಬಳಸುತ್ತಿರುವ ಬಗ್ಗೆ ದೂರುಗಳಿದ್ದು, ಹೋಟೆಲ್ಗಳಲ್ಲಿ ಸ್ವಚ್ಛತೆ ಕಾಪಾಡುತ್ತಿರುವುದರ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಆಹಾರ ಸುರಕ್ಷತಾಧಿಕಾರಿಯೂ ಆದ ತಾಲೂಕು ಆರೋಗ್ಯಾಧಿಕಾರಿ ಶಾಂತಲಾ ಅವರಿಗೆ ಕೈಗೊಂಡ ಕ್ರಮದ ಬಗ್ಗೆ ಪ್ರಶ್ನಿಸಿದಾಗ ಅಧಿಕಾರಿ ಸಮರ್ಪಕ ಉತ್ತರ ನೀಡದ ಕಾರಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅಧ್ಯಕ್ಷರು ಹಿಂದಿನ ತಿಂಗಳ ಸಭೆಯಲ್ಲಿ ಈ ನಿಟ್ಟಿನಲ್ಲಿ ಸೂಚನೆ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಅಧಿಕಾರಿ ಬೇಜವಾಬ್ದಾರಿ ಉತ್ತರ ನೀಡಿದ್ದಕ್ಕೆ ಹರಿಹಾಯ್ದು ತಗೊಳ್ಳೋ ಸಂಬಳಕ್ಕಾದರೂ ಸರಿಯಾಗಿ ಕೆಲಸ ಮಾಡಿ ಎಂದು ಎಚ್ಚರಿಸಿದ್ರು. ಇಒ ನಾರಾಯಣಸ್ವಾಮಿ ಸಹ ಅಧಿಕಾರಿ ಉತ್ತರದಿಂದ ಬೇಸರಗೊಂಡು ಸಭೆಗೆ ಸರಿಯಾದ ಉತ್ತರ ನೀಡಬೇಕು, ಅದು ಬಿಟ್ಟು ಬೇಜವಾಬ್ದಾರಿ ಉತ್ತರ ನೀಡದಂತೆ ಎಚ್ಚರಿಕೆ ನೀಡಿ ಶೀಘ್ರದಲ್ಲೇ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಕೈಗೊಂಡು ವರದಿ ನೀಡುವಂತೆ ಸೂಚನೆ ನೀಡಿದರು. ಸಭೆಗೆ ಖುದ್ದು ಹಾಜರಾಗಿರಬೇಕಾದ ಆಹಾರ ಇಲಾಖೆ ಮತ್ತು ಸಿಡಿಪಿಒ ಇಲಾಖಾಧಿಕಾರಿಗಳು ಗೈರಾಗಿ ಗುಮಸ್ತರನ್ನ ಕಳಿಸಿದ್ರು. ಗುಮಸ್ತರಿಗೆ ವಿವರ ಕೇಳಿದಾಗ ಸಮರ್ಪಕ ಪ್ರಗತಿ ವರದಿ ನೀಡಲಾಗದೆ ಪರದಾಡಿದ್ರು. ಇದರಿಂದ ಸಿಡಿಮಿಡಿಗೊಂಡ ಅಧ್ಯಕ್ಷರು ಎರಡೂ ಇಲಾಖೆ ಗುಮಸ್ತರನ್ನ ಸಭೆಯಿಂದ ಹೊರಗೆ ಕಳಿಸಿ ಸೂಕ್ತ ಮಾಹಿತಿ ನೀಡುವಂತಹ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಸೂಚಿಸಿದರು.
ಸ್ಟೂಡೆಂಟ್ ಇಸ್ಮಾಯಿಲ್ ಆರ್ಗನೈಸೇಷನ್ ಇಂದ ಈ ತಿಂಗಳ 21ರಂದು ತುಮಕೂರಿನಲ್ಲಿ ಸೌಹಾರ್ದ ಸಮಾವೇಶ ನಡೆಯಲಿದೆ. ಇಂದು ಸಂವಿಧಾನಿಕ ಶಕ್ತಿಗೆ ಹೊಡೆತ ನೀಡುವ ಕಾರ್ಯವಾಗುತ್ತಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ದ್ವೇಷ ತುಂಬಿ ಮನಸ್ಸುಗಳನ್ನು ಒಡೆಯುವ ಕೆಲಸವಾಗುತ್ತಿದೆ ಎಂದು ಎಸ್ಐಒ ರಾಜ್ಯ ಕಾರ್ಯದರ್ಶಿ ಎಂ ದಾನಿಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ಕೋಮು ಸೌಹಾರ್ದ ಕದಡುವ ಕಾರ್ಯವಾಗುತ್ತಿದೆ, ಇದು ಅಂತ್ಯವಾಗಬೇಕು. ಈ ಎಲ್ಲಾ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂದ ಸೌಹಾರ್ದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ತಿಂಗಳ 21ರಂದು ನಗರದ ಡಾ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಹಲವು ಧರ್ಮಗಳು ಒಂದು ಭಾರತ ಎಂಬ ಘೋಷವಾಕ್ಯದಡಿ ಸಮಾವೇಶ ನಡೆಯಲಿದೆ. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಡಾ ರಫೀಕ್ ಅಹಮದ್, ಬ್ರಹ್ಮಕುಮಾರಿ ಸುಜಾತ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಶಾಂತಿ, ಸಹೋದರತೆ ಮತ್ತು ಕೋಮು ಸೌಹಾರ್ದದ ಉನ್ನತ ಮೌಲ್ಯಗಳನ್ನು ಬಲಪಡಿಸುವುದು, ದೇಶದ ಬಹುತ್ವದ ಆಶಯ ಪ್ರೋತ್ಸಾಹಿಸುವುದು, ಸಹೋದರತೆಯ ಏಕತೆ ಸಾರುವುದು, ಧಾರ್ಮಿಕ ಸೌಹಾರ್ದತೆಗೆ ಒತ್ತು ನೀಡುವುದು, ಪರಸ್ಪರ ಮನುಷ್ಯ ಸ್ನೇಹ ಸಹಬಾಳ್ವೆ ನ್ಯಾಯ ಪ್ರೇರೇಪಿಸುವುದು, ಕೋಮುವಾದ ಹಿಂಸೆ ಅನ್ಯಾಯವನ್ನು ನಿಷ್ಕ್ರಿಯಗೊಳಿಸುವುದು ನಮ್ಮ ಅಭಿಯಾನದ ಉದ್ದೇಶ ಎಂದು ಹೇಳಿದರು. ಈ ಮನಸ್ಸುಗಳನ್ನು ಒಡೆಯುವ, ಮನಸ್ಸುಗಳನ್ನು ವಿಭಜಿಸುವ, ಧರ್ಮ ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸುವ, ಬೇರ್ಪಡಿಸುವ ಈ ಕೆಲಸವನ್ನು ನಿಷ್ಕ್ರಿಯಗೊಳಿಸಿ ಇಲ್ಲಿ ಸೌಹಾರ್ದದ ಸಾಮರಸ್ಯದ ಒಂದು ಸಮಾಜವನ್ನು, ಸ್ವಸ್ಥ ಸಮಾಜವನ್ನು ಕಟ್ಟಬೇಕು ಎನ್ನುವ ನಿಟ್ಟಿನಲ್ಲಿ ಎಸ್ಐಒ ಕರ್ನಾಟಕವು ಹಲವು ಧರ್ಮಗಳು ಒಂದು ಭಾರತ ಎಂಬ ಅಭಿಯಾನವನ್ನು ವರ್ಷಪೂರ್ತಿ ಆಯೋಜಿಸಿದೆ. ಇದರ ಪ್ರಯುಕ್ತ ಇದೇ ಬರುವ 21ರಂದು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಒಂದು ಸೌಹಾರ್ದ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ತುಮಕೂರು, ಅದೇ ರೀತಿ ಡಾಕ್ಟರ್ ರಫೀಕ್ ಅಹಮದ್ ಎಸ್ ಎಂಎಲ್ಎ ತುಮಕೂರು ಹಾಗೂ ಬ್ರಹ್ಮಕುಮಾರಿ ಸುಜಾತ, ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ತುಮಕೂರು ಹಾಗೂ ಎಸ್ಐಒ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಬೀದರ್ ಹಾಗೂ ಈ ನಾಡಿನ ಹಲವು ಗಣ್ಯರು ಉಪಸ್ಥಿತರಿರುತ್ತಾರೆ. ಎಲ್ಲರಿಗೆ ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಆಹ್ವಾನವನ್ನು ನೀಡುತ್ತಾ ಇದ್ದೇವೆ, ಬನ್ನಿ. ಎಸ್ಐಒ ಜಿಲ್ಲಾಧ್ಯಕ್ಷ ಮೆಹಮದ್ ಇನಾಯ್ ಉಲ್ಲಾ ಖಾನ್, ಇನಾಯತ್ ಉಲ್ಲಾ, ತಾಜುದ್ದೀನ್ ಶರೀಫ್ ಸುದ್ದಿಗೋಷ್ಠಿಯಲ್ಲಿದ್ದರು. ನೆಲಮಂಗಲ ಬಳಿ ಮಾರನಾಯಕನಹಳ್ಳಿ ಧನಲಕ್ಷ್ಮಿ ಬ್ಯಾಂಕ್ ಎಟಿಎಂನಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಕಳ್ಳರು ದೋಚಿದ್ದಾರೆ. ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂ ಮಿಷಿನ್ ಒಡೆದು 1 ಲಕ್ಷಕ್ಕೂ ಅಧಿಕ ಹಣ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನೆಲಮಂಗಲ ಬಳಿ ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರ ರಸ್ತೆಯಲ್ಲಿರುವ ಧನಲಕ್ಷ್ಮಿ ಬ್ಯಾಂಕಿಗೆ ಸೇರಿದ ಎಟಿಎಂನಲ್ಲಿ ತಡರಾತ್ರಿ ನಡೆದಿದೆ. ಶನಿವಾರ ಎಟಿಎಂಗೆ 10 ಲಕ್ಷ ಹಣವನ್ನು ತುಂಬಿಸಲಾಗಿತ್ತು. ಗ್ರಾಹಕರು ನಿನ್ನೆ ತಡರಾತ್ರಿ ವೇಳೆಗೆ ಸುಮಾರು 9 ಲಕ್ಷ ಹಣವನ್ನು ತೆಗೆದಿದ್ದಾರೆ. ಆದರೆ ತಡರಾತ್ರಿ ಸುಮಾರು 1 ಗಂಟೆಯ ನಂತರ ದುಷ್ಕರ್ಮಿಗಳ ತಂಡ ಸಿಸಿಟಿವಿಯನ್ನ ಧ್ವಂಸಗೊಳಿಸಿದ್ದಲ್ಲದೆ ಎಟಿಎಂ ಮಿಷಿನ್ ಅನ್ನ ಗ್ಯಾಸ್ ಕಟ್ಟರ್ ಬಳಸಿಕೊಂಡು ಎಟಿಎಂ ಬಾಗಿಲನ್ನ ಕತ್ತರಿಸಿದ ಬಳಿಕ ಯಂತ್ರದಲ್ಲಿದ್ದ ಹಣ ದೋಚಿದ್ದಾರೆ ಎನ್ನಲಾಗಿದೆ. ಇನ್ನೂ ಕಳೆದ ಕೆಲ ದಿನಗಳಿಂದಲೂ ಸರ್ವರ್ ಸಮಸ್ಯೆಯಿಂದಾಗಿ ಎಟಿಎಂ ಸ್ಥಗಿತಗೊಂಡಿದ್ದು ಗ್ರಾಹಕರು ಬ್ಯಾಂಕಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಬಂದಿದ್ದ ಟೆಕ್ನಿಷಿಯನ್ನಿಂದ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನೂ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕೂಡಲೇ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತ್ ಸಿಂಗ್, ಡಿವೈಎಸ್ಪಿ ರಾಜೇಂದ್ರ ಕುಮಾರ್ ಮತ್ತು ಮಾದನಾಯಕನಹಳ್ಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳದವರನ್ನ ಕರೆಸಿ ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ಗುಜರಾತ್ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಶಿವಗಣೇಶ ವೃತ್ತದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೆಯ ಎಣಿಕೆಯಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ಮೋದಿ ಸ್ವರಾಜ್ಯದಲ್ಲಿ ಮತ್ತೆ ಕಮಲಕ್ಕೆ ಆಡಳಿತ ಚುಕಾಣಿ ಹಿಡಿದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಭೂ ನ್ಯಾಯಮಂಡಳಿ ಮಾಜಿ ಸದಸ್ಯ ಡಿಆರ್ ನಾರಾಯಣಸ್ವಾಮಿ ಮಾತನಾಡಿ, ಭಾರತದಲ್ಲಿ ಬಿಜೆಪಿಯ ಕೇಸರಿ ಬಾವುಟವನ್ನು 19 ರಾಜ್ಯದಲ್ಲಿ ರಾರಾಜಿಸುವಂತೆ ಮಾಡಿರುವ ನರೇಂದ್ರ ಮೋದಿಯವರು ಅವರ ಕನಸಾದ ಕಾಂಗ್ರೆಸ್ ಮುಕ್ತ ಭಾರತ ನನಸಾಗುವುದಕ್ಕೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ದಿಕ್ಸೂಚಿಯಾಗಿದ್ದು ಗುಜರಾತ್ನಲ್ಲಿ ಸತತ 25 ಚುನಾವಣೆಯಲ್ಲಿ 150 ಮಿಷಿನ್ ಇದ್ದಿದ್ದು ಈಗ 175 ಆಗುವುದರಲ್ಲಿ ಅನುಮಾನವಿಲ್ಲ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು. ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸಿದೆ.
ಸುಮಾರು 19 ರಾಜ್ಯಗಳಲ್ಲಿ ಬಿಜೆಪಿಯ ಬಾವುಟ ಹಾರಿಸ್ತಾ ಇದೆ. ಈ ರಾಷ್ಟ್ರದಲ್ಲಿ ನಮ್ಮ ಕನಸಿದೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ. ಬಿಜೆಪಿ ಆಗಬೇಕು, ಈ ದೇಶದ ಹಿಂದುತ್ವ ಆಗಬೇಕು, ಈ ದೇಶದ ಜನ ರಕ್ಷಣೆ ಮಾಡಬೇಕು, ಅದಕ್ಕೆ ನರೇಂದ್ರ ಮೋದಿಯವರೇ ಕರೆಕ್ಟು ಅಂತ ಜನ ಡಿಸೈಡ್ ಮಾಡಿದ್ದಾರೆ. ಯಾಕೆಂದ್ರೆ ಒಂದು 5-6 ಸೀಟ್ ಕಡಿಮೆ ಬಂದಿರಬಹುದು, ಸತತವಾಗಿ 25 ವರ್ಷನ ಒಂದೇ ಪಕ್ಷನ ಒಪ್ಪಿದಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು ಹಿಮಾಚಲ ಪ್ರದೇಶ ಗೆದ್ದಿರೋದು ಬಹಳ ದೊಡ್ಡ ವಿಷಯ. ಈಗ ನಮಗ್ ಬೇಕಾಗಿರೋದು ಕರ್ನಾಟಕದ ನೆಕ್ಸ್ಟ್ ಎಲೆಕ್ಷನ್. ನಾವು ಏನು ಮ್ಯಾಜಿಕ್ 150 ಅಂತ ಹೇಳಿದಿರೋ, ಇದು 100% 150 170 ಪ್ಲಸ್ ಆಗುತ್ತೆ ಅನ್ನೋದ್ರಲ್ಲಿ ಎರಡೊಂದು ಮಾತಿಲ್ಲ. ಇಲ್ಲಿ ಕಾಂಗ್ರೆಸ್ ಏನಾದರೂ ಸೋತಿದ್ದೆ ಆದರೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ ಅನ್ನೋದು ಗ್ಯಾರಂಟಿ ಆಗಿದೆ. ಹಾಗಾಗಿ ನಾವು ಹೆಚ್ಚಿನ ಆಸಕ್ತಿ ಕೊಡ್ತೀರಿ ಕರ್ನಾಟಕದಲ್ಲಿ. ವಿಜಯೋತ್ಸವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ನಾಗರಾಜಗೌಡ, ಕೆ ನಾಗೇಶ್, ರಾಮಕೃಷ್ಣ, ರಾಮು, ಬಲ್ಮುರಿ ಶ್ರೀನಿವಾಸ್, ಮಹಿಳಾ ಘಟಕದ ಪದಾಧಿಕಾರಿಗಳು ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡಿ ತಮ್ಮ ಖುಷಿಯನ್ನ ಹಂಚಿಕೊಂಡರು. ಗುಬ್ಬಿ ಕ್ಷೇತ್ರದ ವಿವಿಧೆಡೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಸಾರ್ವಜನಿಕರು, ರೈತರು, ಅಧಿಕಾರಿಗಳಿಗೆ ಹಣ ಕೊಟ್ಟು ಕೆಲಸ ಮಾಡಿಸುವಂತಹ ಕೆಟ್ಟತನವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ನನ್ನ ಬಳಿ ಬಂದು ತಿಳಿಸಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಶಿವಸಂದ್ರ, ದೊಡ್ಡಗುಣಿ, ಮಾರಶೆಟ್ಟಿಹಳ್ಳಿ ಹಾಗೂ ಕಿಟ್ಟದಗುಪ್ಪೆ ಗ್ರಾಮದ ದಲಿತ ಕಾಲೋನಿಗಳಿಗೆ ಎಸ್ಸಿಪಿ ಎತ್ತಿನಹೊಳೆ ಹೇಮಾವತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಯಡಿಯಲ್ಲಿ ಶಿವಸಂದ್ರ 40 ಲಕ್ಷ, ದೊಡ್ಡಗುಣಿ 40 ಲಕ್ಷ, ಮಾರಶೆಟ್ಟಿಹಳ್ಳಿ 50 ಲಕ್ಷ ಹಾಗೂ ಕಿಟ್ಟದಗುಪ್ಪೆ 20 ಲಕ್ಷಗಳಿಗೆ ಸಿಸಿ ರಸ್ತೆ ಕಾಮಗಾರಿಗೆ ಗೊದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ತಾಲೂಕು ಕಚೇರಿಯಲ್ಲಿನ ಎಲ್ಲಾ ಅಧಿಕಾರಿಗಳಿಗೂ ತಿಳಿದಿದ್ದು ಯಾವುದೇ ಕಾರಣಕ್ಕೂ ರೈತರಿಂದ ಹಣ ಪಡೆಯಬಾರದು, ಅವರು ಕೆಲಸ ಮಾಡಿಕೊಡಬೇಕು, ಇಲ್ಲದೆ ಹೋದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು, ಬಕರ್ ಹುಕುಂ ಇದುವರೆಗೂ ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೆ ಉಳುಮೆ ಚೀಟಿ ನೀಡಲಾಗಿದೆ, ಇನ್ನು ಜನವರಿ 1 ರಿಂದ 300 ಉಳುಮೆ ಚೀಟಿ ನೀಡಲಾಗುತ್ತದೆ, ಪ್ರತಿ 10 ದಿನಗಳಿಗೆ ನೀಡಲಾಗುತ್ತದೆ, 3,000 ಅರ್ಜಿ ಸಂಪೂರ್ಣವಾಗಿದೆ, 2 ತಿಂಗಳ ಅವಧಿಯಲ್ಲಿ ಎಲ್ಲವನ್ನ ನೀಡಲಾಗುತ್ತದೆ, ರೈತರು ಆಗುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿಕೊಟ್ಟೇ ಕೊಡುತ್ತಾರೆ, ತಾವು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಹಣ ನೀಡಬೇಡಿ, ಕಾನೂನು ಕ್ರಮವಾಗಿ ರೈತರಿಗೆ ಭೂಮಿ ನೀಡಲಾಗುತ್ತದೆ, ಪ್ರತಿ ಸಭೆಯಲ್ಲಿಯೂ ಎಲ್ಲ ಅಧಿಕಾರಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡಿಸುತ್ತಿದ್ದು ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದರು. ಅದರಲ್ಲಿ ಇವತ್ತು ಸುಮಾರು ಅಲ್ಲಿಗೆ ಶಿವಚಂದ್ರ 40 ಲಕ್ಷ, ಇದು 40 ಲಕ್ಷ, ಆಮೇಲೆ ಮಾರ್ಷಟ್ಟಳ್ಳಿ 40 ಲಕ್ಷ, ಆಮೇಲೆ ಇನ್ನೊಂದು ರಸ್ತೆ ಇದು ನಮ್ಮ ಏರೂರಿಂದ ಹೋಗೋ ರಸ್ತೆ, ಅದಕ್ಕೆ 1 ಕೋಟಿ, ಅಲ್ಲಿ 2 ಕೋಟಿ 20 ಲಕ್ಷ ರೂಪಾಯಿ ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಶುಕ್ರವಾರನೂ ಇಟ್ಕೊಂಡಿದ್ದೀವಿ, ಶನಿವಾರ ಇಲ್ಲ ಭಾನುವಾರಲ್ಲಿ ಇಟ್ಕೊಂಡಿದ್ದೀವಿ, ತಿರ್ಗಿ ನೆಕ್ಸ್ಟ್ ಮಂಗಳವಾರ ಇಟ್ಕೊಂಡಿದ್ದೀವಿ. ಎಲ್ಲ ಕಾಲೋನಿಗಳಿಗೆ ಕಾಂಕ್ರೀಟ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಎತ್ತಿನೊಳೆ ಮತ್ತು ಹೇಮಾವತಿ ಮತ್ತು SCPT SP ಒಳಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು PWDಯಿಂದ ಇವೆಲ್ಲ ಇಲಾಖೆಗಳಿಂದ ಸೇರಿ ಸುಮಾರು 35-40 ಕೋಟಿ ರೂಪಾಯಿ ವರ್ಕನ್ನು ಇವಾಗ ಕಮೆನ್ಸ್ ಮಾಡಿದ್ದೀವಿ. ಮತ್ತು ರಸ್ತೆದು 1-22 ಕೋಟಿ ರೂಪಾಯಿ ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋದಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜು, ಎಪಿಎಂಸಿ ಸದಸ್ಯ ಲಕ್ಷ್ಮೀರಂಗಯ್ಯ, ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ಯೋಗಾನಂದ, ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಸದಸ್ಯರಾದ ಬಾಲಾಜಿ, ಮಹಲಿಂಗಯ್ಯ, ಹೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಲಕ್ಷಮ್ಮ ಹಾಗೂ ಇನ್ನಿತರರು ಹಾಜರಿದ್ದರು. ಮಧುಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಗುಜರಾತ್, ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದು ಅಧಿಕಾರ ಹಿಡಿಯುತ್ತಿರುವುದಕ್ಕೆ ಮಧುಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಗುಜರಾತ್ ಸೋಲಲಾಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದವರು ಮತ್ತು ಇತರೆ ಪಕ್ಷದವರು ಟೀಕೆ ಮಾಡುತ್ತಿದ್ದರು. ಆದರೆ ಇಂದು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಅದ್ಭುತವಾಗಿ ವಿಜಯ ಗಳಿಸಿದ್ದೇವೆ ಎಂದು ತಾಲೂಕು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ತಿಳಿಸಿದರು. ಮಧುಗಿರಿ ಡ್ಯೂಮ್ಲೈಟ್ ವೃತ್ತದಲ್ಲಿ ಕಾರ್ಯಕರ್ತರೊಂದಿಗೆ ಸೇರಿ ಮಾತನಾಡುತ್ತಾ, ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರ ಚುಕಾಣಿಯನ್ನ ಹಿಡಿದು ಅಲ್ಲಿ ಸರ್ಕಾರ ರಚನೆ ಮಾಡುತ್ತಿದ್ದೇವೆ, ಇದರ ಅಂಗವಾಗಿ ದೇಶದ ಜನತೆಗೆ ಬಿಜೆಪಿಯ ಶಕ್ತಿ ಎಂತಹುದು ಎನ್ನುವುದನ್ನ ತಿಳಿಯುವಂತಾಗಿದೆ.
ಮುಂದಿನ ದಿನದಲ್ಲಿ ಕರ್ನಾಟಕ ಮಿಷನ್ 150 ನಮ್ಮ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ನವಕರ್ನಾಟಕ ಪರಿವರ್ತನೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಯಾತ್ರಾ ಮೂಲಕ ಜನಬೆಂಬಲವನ್ನ ಪಡೆಯುತ್ತಿದ್ದೇವೆ. ಕಾಂಗ್ರೆಸ್ ದುರಾಡಳಿತವನ್ನ ಈ ರಾಜ್ಯದಿಂದ ಕಿತ್ತೊಗೆಯಬೇಕು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಎಂದರು. ಪಕ್ಷಗಳು ಹೇಳ್ತಾ ಇದ್ರು ಗುಜರಾತ್ ಅಲ್ಲಿ ಏನು ನಮ್ಮ 22 ವರ್ಷದ ಅವಧಿನಲ್ಲಿ ನಮ್ಮ ಬಿಜೆಪಿಗೆ ಸೋಲಾಗುತ್ತೆ ಅಂತ ಅನ್ನೋದನ್ನ ಕಾಂಗ್ರೆಸ್ ಅವರು ಇವರು ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ದಿವಸ ಏನು ಗುಜರಾತ್ ಎಲೆಕ್ಷನ್ ನಲ್ಲಿ ಇವತ್ತು ಹಿಮಾಚಲ ಪ್ರದೇಶ ಮತ್ತೆ ಗುಜರಾತ್ ನಲ್ಲಿ ಅದ್ಭುತವಾದಂತಹ ವಿಜಯವನ್ನು ಗಳಿಸಿ ಅಲ್ಲಿರುವಂತಹ ಆಡಳಿತವನ್ನ ಮರಳಿ ಪಡೋದ್ರ ಜೊತೆಗೆ ಏನು ಹಿಮಾಚಲ ಪ್ರದೇಶದಲ್ಲಿ ಹೊಸದಾಗಿ ಇವತ್ತು ನಾವು ಸರ್ಕಾರನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ದೇಶದ ಜನತೆಗೆ ಭಾರತೀಯ ಜನತಾ ಪಕ್ಷದ ಶಕ್ತಿ ಎಂತ ಅದು ಅಂತ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಂತಾರೆ ಅಂತ ಅನ್ನೋದನ್ನ ಈ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ನಂತರ ಕಾರ್ಯಕರ್ತರು ಪಟಾಕಿ ಹಚ್ಚಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ತಾಲೂಕು ಅಧ್ಯಕ್ಷ ರಮೇಶ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ನಾಗೇಂದ್ರ, ಹಿಂದುಳಿದ ವರ್ಗದ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್, ಬಿಪಿ ನಾರಾಯಣ್, ಕಂಬದ ರಂಗಪ್ಪ, ಲಕ್ಷ್ಮೀ ನರಸಪ್ಪ, ರವಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕೆಂಚಮ್ಮ, ಮಮತಾ, ಜಯಮ್ಮ, ನಾಗರತ್ನಮ್ಮ ಮುಂತಾದವರು ಇದ್ದರು. ಜಿಲ್ಲಾಧ್ಯಕ್ಷರ ಚಿತಾವಣೆಯಿಂದ ವೀರ ಸಮರ ಸೇನೆಯಿಂದ ನನ್ನನ್ನ ಉಚ್ಚಾಟಿಸಲಾಯಿತು ಎಂದು ಬಿಟಿ ಕುಮಾರ್ ತಿಪಟೂರಿನಲ್ಲಿ ಹೇಳಿದರು. ಸುಮಾರು 3 ವರ್ಷದಿಂದ ನಾವು ತಿಪಟೂರು ತಾಲೂಕಿನಲ್ಲಿ ಕರ್ನಾಟಕ ವೀರ ಸಮರ ಸೇನೆಯ ತಾಲೂಕು ಅಧ್ಯಕ್ಷರಾಗಿ ಕನ್ನಡ, ನಾಡು, ನುಡಿ, ನೆಲ, ಜಲ ಭಾಷೆಗಾಗಿ ಹೋರಾಟ ಮಾಡುತ್ತಾ ಬರುತ್ತಿದ್ದು, ಹಾಸನ ಜಿಲ್ಲಾಧ್ಯಕ್ಷ ಭರತ್ಗೌಡ ಹಣಕ್ಕಾಗಿ ಪೀಡಿಸಿದ್ದರಿಂದ ಮನನೊಂದು ಸಂಘಟನೆಗೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದು ಬಿಟಿ ಕುಮಾರ್ ತಿಳಿಸಿದರು. ತಿಪಟೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಹಾಸನ ಜಿಲ್ಲಾಧ್ಯಕ್ಷ ಭರತ್ ಗೌಡ ಸಂಘಟನೆಯ ಹುದ್ದೆಗಳಿಗೆ ಹಣ ನಿಗದಿ ಮಾಡಲಾಗಿದೆ, ಅದನ್ನ ಸಂಗ್ರಹ ಮಾಡಬೇಕು ಎಂದಿದ್ರು. ಈ ಸಂಘಟನೆ ನೋಂದಣಿಯಾಗಿದ್ದು ಬಿಟ್ರೆ ಎಲ್ಲಿಯವರೆಗೂ ನವೀಕರಣಗೊಂಡಿಲ್ಲ, ಬೇರೆ ಯಾವ ತಾಲೂಕಿನಲ್ಲೂ ಸಂಘಟನೆಯ ಚಟುವಟಿಕೆ ಇಲ್ಲದೇ ಇರುವುದರಿಂದ ಮನನೊಂದು ಕಾರ್ಯಕರ್ತರ ಜೊತೆ ಚರ್ಚಿಸಿ ರಾಜೀನಾಮೆ ನೀಡಿದ್ದೇನೆ ಎಂದರು. ಮಡೆನೂರು ಬಸಪ್ಪ, ಗಂಗಾಧರ್, ಅನಸೂಯಮ್ಮ, ದಯಾನಂದ್ ಇತರರು ಇದ್ದರು. ಮಾಗಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಗುಜರಾತ್ ಹಿಮಾಚಲ ಪ್ರದೇಶದ ಪಕ್ಷದ ಗೆಲುವಿಗೆ ಸಂಭ್ರಮ ಆಚರಿಸಿದರು. ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಪಕ್ಷವು ಸ್ಪಷ್ಟ ಬಹುಮತ ಪಡೆದು ಜಯಭೇರಿ ಗಳಿಸಿರುವ ಹಿನ್ನೆಲೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡ ಡಾ ರಂಗಧಾಮಯ್ಯ ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಬೀದಿ ಬೀದಿಗಳಲ್ಲಿ ಪಟಾಕಿ ಹೊಡೆದು ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು. ಪಟ್ಟಣದ ಮಂಜುನಾಥ ಬಡಾವಣೆಯಲ್ಲಿರುವ ಬಿಜೆಪಿ ಕಚೇರಿಯಿಂದ ನೂರಾರು ಕಾರ್ಯಕರ್ತರು ಲಾಡುಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಮಂಜುನಾಥ್ ಬಡಾವಣೆಯಿಂದ ಕಾಲಿಯಾಗೇಟ್ ಮಾರ್ಗವಾಗಿ ಡ್ಯೂಮ್ಲೈಟ್ ಸರ್ಕಲ್ ಮೂಲಕ ಕೆಂಪೇಗೌಡ ವೃತ್ತ ಹಾಗೂ ಹಳೆ ಬಸ್ ನಿಲ್ದಾಣದವರೆಗೂ ಕಾರ್ಯಕರ್ತರು ಪಕ್ಷದ ನಾಯಕರುಗಳಿಗೆ ಜೈಕಾರ ಕೂಗುತ್ತಾ ಲಾಡುಗಳನ್ನು ಹಂಚುತ್ತಾ ಅದ್ದೂರಿ ಮೆರವಣಿಗೆ ನಡೆಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡ ರಂಗಧಾಮಯ್ಯ, ಇಂದು ಗುಜರಾತ್ ಹಾಗೂ ಹಿಮಾಚಲದಲ್ಲಿ ನಮ್ಮ ಪಕ್ಷ ಜಯಭೇರಿ ಗಳಿಸಿರುವುದು ಸಂತಸದ ವಿಷಯ. ರಾಜ್ಯದಲ್ಲಿಯೂ ಕೂಡ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಸ್ಪಷ್ಟ ಬಹುಮತ ಹೊಂದಿ ಅಧಿಕಾರಕ್ಕೆ ಬರುವಲ್ಲಿ ಯಾವ ಸಂಶಯವೂ ಸಹ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಹಾಗೂ ಅಮಿತ್ ಶಾರ ಚಾಣಾಕ್ಷತನ ಗೆಲುವಿಗೆ ಕಾರಣ ಇದ್ರು. ನಮ್ಮ ಭಾರತೀಯ ಜನತಾ ಪಕ್ಷವು ಜಯಭೇರಿ ಬಾರಿಸಿರುತ್ತದೆ. ನಮ್ಮ ನರೇಂದ್ರ ಮೋದಿಯವರ ಕೆಲಸ ಮತ್ತು ಅವರು ಮಾಡತಕ್ಕಂಥ ಸಾಧನೆ, ಅದರಿಂದ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಅದ್ಭುತವಾದ ಜಯ ಜನಗಳು ತಲುಪಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲವರಿಗೂ ಧನ್ಯವಾದಗಳು. ಮತ್ತು ನಮ್ಮ ಕರ್ನಾಟಕದಲ್ಲೂ ಇದೇ ತರ ಭಾರತೀಯ ಜನತಾ ಪಕ್ಷ 150 ರೀಚ್ ಮಾಡಲಿ ಅನ್ನೋದನ್ನ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತೀವಿ. ಮುಖಂಡರಾದ ಶಶಿಧರ್, ಕಾಲಿಯಾಗೇಟ್ ಮನೋಹರ್, ಸ್ವಾಮಿ ಭಾಸ್ಕರ್, ಸಾಗರ್, ತಿರುಮಲೆ, ಗಂಗಣ್ಣ, ಶೇಷಪ್ಪ, ಕಾರ್ ನರಸಿಂಹಯ್ಯ ಮತ್ತಿತರ ಉಪಸ್ಥಿತರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.